ಈ ನಾವಿಲ್ಲಿ ಬಂದಿರೋಂಥ ದೇವಸ್ಥಾನ ಶ್ರೀ ರಾಮ ದುರ್ಗಾಂಬ ದೇವಿಯ ಸನ್ನಿಧಿಯಲ್ಲಿ ಇದೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿ. ಇದು ಯಾವಾಗಲೂ ಗುರುಗಳು ಇಲ್ಲೇ ಆಶ್ರಮ ಮಾಡಿದ್ದು. ತಲೆಕೋಟೆಗೆ ತಪಸ್ ಮಾಡಿ ಅಲ್ಲಿಂದ ಇಲ್ಲಿ ಬಂದು ದರ್ಶನ ಕೊಟ್ಟ ಐದು ದಿವಸ ನಂತರ ಶ್ರೀಧರ್ ಕುಟಿಗೆ ಹೋದ್ವಿ. ಹೌದಾ? ಸೊ ಇದು ಅವರು ಕೂತ್ಕೊಂಡಿದ್ದೆ ಕೂತ್ಕೊಳ್ಳೋ ಪೀಠ ಇದಾಗೆ ದರ್ಶನ. ಐದು ದಿವಸನೂ ಮಂತ್ರಾಕ್ಷತೆ ತೀರ್ಥ ಎಲ್ಲ ಕೊಟ್ಟದ್ದು ಇದ್ರಾಗೆ. ನೀವು ಮಂತ್ರಾಕ್ಷತೆ ತಗೊಂಡಿದ್ದು ಇಲ್ಲೇ? ಇಲ್ಲೇ ತಗೊಂಡು ಎಲ್ಲರೂ ಇಲ್ಲೇ, ಸಾವಿರಾರು ಜನ, ಒಬ್ರಿ ಬರಲ್ಲ. ಓಕೆ, ಸಾವಿರಾರು ಜನ ತಗೊಂಡೋದ್ರೆ ಇದ್ರಾಗೆ ಇದ್ರಾಗೆ ಕುಂತು ಇದನ್ನ ಸ್ವಲ್ಪ ವಿಶೇಷ ಮಾಡಿದ್ರು. ಅವಾಗ ಇಷ್ಟು ವಿಶೇಷ ಇರಲಿಲ್ಲ. ಓಕೆ, ಇಲ್ಲೇ ಐದು ದಿವಸನೂ ಇಲ್ಲೇ ದರ್ಶನ ಕೊಟ್ಟರು. ಈ ಕೆತ್ತನೆ ಎಲ್ಲ ಆ ನಂತರದಲ್ಲಿ ಮಾಡಿದ್ದ? ಇದು ನಂತರ ಮಾಡೋದು, ಈಗ ಮಾಡಿದ್ದು. ಅವಾಗ ಸಣ್ಣ ಪೀಠ ಇದ್ದಿತ್ತು, ಆಗ ಬರೀ ಮಾತ್ರ ಪೀಠ ಇತ್ತು. ಈಗ ಆ ನಂತರದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಕೆತ್ತನೆ ಮಾಡಿದ್ರು, ಇದೆಲ್ಲ ಮಾಡಿದ್ದು ನಂತರ. ಅವಾಗಿರಲ್ಲ. ಓಕೆ, ಅವಾಗ ಬರೀ ಚಂದ್ರಶಾಲೆ ಈ ಥರ ಇದ್ದಿತ್ತು ಅಷ್ಟೇ. ಆ ಥರ ಇದ್ದಿ, ಆ ಥರ ಇತ್ತು ಅಷ್ಟೇ. ನಾವು ಇಲ್ಲಿಯ ಮ್ಯಾನೇಜರ್ ಇದ್ದಾಗೆ ಈ ದೇವಿ ಮಹಿಷಾಸುರ ಮರ್ದಿನಿ ಪ್ರಕರಣದಲ್ಲಿ ಬರ್ತಾಳೆ. ಮಹಿಷಾಸುರ ಕೊಲ್ಲೂರಿನಲ್ಲಿ ಪ್ರಕಟಗೊಂಡಾಗ ಮೂಕಾಂಬಿಕೆಯಾಗಿ ಅವನನ್ನು ಇಲ್ಲಿಗೆ ಅವಳು ಅಟ್ಟಿಸ್ಕೊಂಡು ಬರ್ತಾಳೆ. ಇಲ್ಲಿ ಬಂದಾಗ ದುರ್ಗಾಂಬೆಯಾಗಿ ಅವನನ್ನು ಒದಿತಾಳೆ. ಒದ್ದಿದ್ದರಿಂದ ಕಾಲು ಮೇಲಿದೆ, ಕಾಲಿನ ಕೆಳಗಡೆ ಮಹಿಷಾಸುರನ ದೇಹ ಇದೆ. ಹಾಗಾಗಿ ಒಂದು ಕತ್ತು ಅಲ್ಲಿದಂಗೆ ಕಾಣುತ್ತೆ. ಇಲ್ಲಿ ಒದ್ದಂಥ ಮಹಿಷಾಸುರ ಮೈಸೂರಿಗೆ ಹೋಗಿ ಬಿದ್ದು ಅಲ್ಲಿ ಚಾಮುಂಡಿಯಾಗಿ ಮಹಿಷಾಸುರನನ್ನು ಕೊಂದಿದ್ಲು ಅಂತ ಹಳೆ ಕತೆ. ಇದು ಸುಮಾರು ಒಂದು 800 ವರ್ಷದ ಇತಿಹಾಸ, ವ್ಯಾಸರು ಪ್ರತಿಷ್ಠಾಪನೆ ಮಾಡಿದಂಥ ಕ್ಷೇತ್ರ ಇದು. ತಲೆ ಯಾಕೆ ಒಲಿದೆ ಅಂತಂದರೆ ಕಾಲನ್ನು ಮೇಲೆತ್ತಿದ್ರಿಂದ ಕತ್ತು ಆಲಿದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಒದ್ದಳ್ಳಿ ಅಂತ ಫಸ್ಟ್ ಮೊದಲು ಹೆಸರು ಬಂತು. ಆಮೇಲೆ ಶ್ರೀಧರ ಸ್ವಾಮಿಗಳವರು ಇಲ್ಲಿ ಬಂದ ಮೇಲೆ ಉಗ್ರವಾಗಿರೋಂಥ ಈ ದೇವಿಯನ್ನು ನೋಡಿ ಇವಳು ಉಗ್ರವಾಗಿರಬಾರ್ದು, ಅವರು ಪ್ರಾರ್ಥನೆಯೊಂದಿಗೆ ಅವಳು ವರ ಕೊರುವಂಥ ದೇವಿಯಾಗಲಿ ಅಂಥೇಳಿ ವರದಹಳ್ಳಿ ಅಂತೇಳಿ ಮುಂದೆ ಪ್ರತೀತಿ ಬಂತು.